ನಮ್ಮ ಪತ್ತೆ ಬೆಳೆದು ಹೇಳ್ಬಾರ್ದು, ನಾವು ಬೆಳೆದಲ್ಲ ಅವರು ಸರ್ಕಾರದಲ್ಲಿ ಹೋಗಿ ಕೇಂದ್ರದಲ್ಲಿ ಕೂತ್ಕೊಳ್ಳೋದು. ಎಲ್ಲರನ್ನ ಅರೆಸ್ಟ್ ಮಾಡಿ ಏನ್ ಮಾಡ್ತಾರೆ ನಮ್ಮನ್ನ? ಅಲ್ಲ ಏನ್ ಮಾಡ್ತಾರೆ ಸರ್ ನಮ್ಮನ್ನ? ನಮ್ಮನ್ನ ಪ್ರಾಣ ತೆಗಿತಾರ? ಆಗ್ಲಿ, ಗಲ್ಪ ಗಡಿಪಾರ ಮಾಡ್ಲಿ. ನಾವೇನು ಅವ್ರನ್ನ ಏನ ಅನ್ನ ಕೊಡಿ, ನೀವು ದುಡ್ಡು ಕೊಡಿ ಅಂತ ನಮ್ಗೆ ಸೀಟ್ ಕೊಡಿ, ಸೀಟ್ ಕೊಟ್ಟಿರ ನಾವು ನಮಗ್ ಬಂದು ಅವ್ರು ಕೇಳ್ಬೇಕು. ಅವರು ಅವ್ರ ನಮ್ರೆ ಬಂಧಿಸಿ ನಮ್ಮನ್ನ ಗಡಿಪಾರ್ ಮಾಡ್ಲಿ. ನಾವೇನ್ ಅದಕ್ಕೆ ಜಗ್ಗವ್ರಲ್ಲ, ಕಾವೇರಿ ಅವ್ರ ಅಪ್ಪಂದೇನಲ್ಲ. ಈ ಸರ್ಕಾರ ಇದ್ರೆ ಇನ್ನೊಂದು 6 ತಿಂಗಳು ಇರಬಹುದು, ಆಮೇಲೆ ಮನಗೋಯ್ತಾರೆ. ಇವ್ರಿಗೆ ಮನೆ ಕಳ್ಸೋದು ನಮಗ್ ಗೊತ್ತು. ರೈತ ನಾವು ಮನಸ್ಸು ಮಾಡಿದ್ರೆ ಅನ್ನ ಇಲ್ದ ನಂಗೆ ಮಾಡೋ ತಾಕತ್ ನಮಗೆ ಇದೆ. ಈ ನನ್ನ ಮಕ್ಕಳಿಗಿದ್ಯಾ? ಬಂದಿಸೇನ್ ಗಡಿಪಾರ್ ಮಾಡ್ತಾರ? ಗಡಿಪಾರ್ ಮಾಡ್ತಾರ ಹೇಳಿ, ಮಾಡ್ಲಿ. ಮಾಡಿ ಹೆಂಗ್ ಮಾಡ್ತಾರೆ? ಇಟ್ಟ ಹಾಕ್ಲಿ, ನಮ್ಗೆ ಕುಣಿಸಿ ಇಟ್ಟ ಹಾಕ್ಲಿ. ದಿವಸ ನಾವ್ ಗೆದ್ದಿದ್ದು ತಿನ್ಕೊಂಡ್ ಕೂತಿರೋರು ಇವರು. ಇವ್ರು ಯಾವ ಸೌಕರ್ಯ ಇದು? ಕಾವೇರಿ ನಮ್ಮದು ನಮಗಿಲ್ಲ ಅಂದ್ಮೇಲೆ ಏನ್ ಆಡಳಿತ ನಡೆಸ್ತಾರೆ ಇವರು? ಬೇರೆ ತರದಲ್ಲಿ ಮಾತಾಡಿದ್ರೆ ಅವ್ರ ಮೇಲೆ ಕೇಸು, ಅಟ್ರಾಸಿಟಿ ಕೇಸು ಹಾಕೊಳ್ಳಿ, ಹಾಕೊಂಡು. ಏನು ಕಳೆದ ಒಂದು 10 ದಿವಸಗಳಿಂದ ಕನ್ನಮ್ಮಾಡಿ ಕಟ್ಟೆಯಿಂದ 10-15 ಸಾವಿರ ಕ್ಯುಸೆಕ್ಸ್ ನೀರನ್ನ ರಾಜ್ಯ ಸರ್ಕಾರದವರು ತಮಿಳುನಾಡಿಗೆ ಹರಿಯಕ್ಕೆ ಬಿಟ್ಟಿದ್ದಾರೆ ಮೆಟ್ಟಿರು ಡ್ಯಾಮ್ಗೆ. ಇದು ಅಕ್ಷಮ್ಮ ರೈತರಿಗೆ ಅನ್ಯಾಯ ಆಗ್ತಿರ್ತಕ್ಕಂಥದ್ದು. ಏನಿವತ್ತು ಈ ಒಂದು ಕಾವೇರಿ ಪ್ರಾಧಿಕಾರದ ಆದೇಶ ಅಥವಾ ಅವರ ಮಧ್ಯಂತರ ಆದೇಶ ಅಂತ ಹೇಳಿ ಇವತ್ತು ಇವರು ನೀರನ್ನ ಒಳೆಯಲ್ಲಿ ಬಿಡ್ತಾ ಇದ್ದಾರೆ. ನಮಗೇ ನೀರಿಲ್ಲ, ಮಳೆ ಆಗಿಲ್ಲ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾಟಿ ಮಾಡ್ತಾ ಇದ್ದಾರೆ ಭತ್ತನ. 1 ಲಕ್ಷ ಎಕರೆಗೂ ಹೆಚ್ಚು ಕಬ್ಬು ಬೆಳೆ ಇದೆ ಮತ್ತು 1.5 ಲಕ್ಷ ಎಕರೆ ಭತ್ತ ನಾಟಿ ಆಗ್ತಾ ಇದೆ, ತೋಟಗಾರಿಕೆ ಇದೆ. ಇವೆಲ್ಲವೂ ಕೂಡ ಒಣಗಿ ರೈತ ಆತ್ಮಹತ್ಯೆ ಆಡಿ ಹಿಡಿಯುವಂತ ಒಂದು ಕೆಲಸ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ. ಕೂಡಲೇ ನಾವು ಇವತ್ತು ಬಂದಿದ್ದು ಗಾಂಧಿ ಮಾರ್ಗದ ಚಳವಳಿ, ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆ ಮಾಡ್ತೀವಿ. ಕೂಡಲೇ ನೀರನ್ನ ನಿಲ್ಲಿಸಬೇಕು, ತಮಿಳ್ನಾಡಿಗೂ ಹರಿಯುತ್ತಾ ಇರ್ತಕ್ಕಂಥ ನೀರನ್ನ ನಿಲ್ಲಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ರಾಜ್ಯ ಸರ್ಕಾರ ಈ ಪೊಲೀಸ್ ಮುಖೇನ ಈ ಒಂದು ಹೋರಾಟವನ್ನ ಹತ್ತಿಕ್ಕೋದಕ್ಕೆ ನಮ್ಮನ್ನು ಇವತ್ತು ಬಂಧಿಸಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.